ಎಲ್ರಿಗೂ ನಮಸ್ಕಾರ. ಕಲಾ ಕಲರವ ಇದು ಬೆಂಗಳೂರಿನ ಜಯನಗರ ಯುವಕ ಸಂಘದಲ್ಲಿ ನಡೀತಾ ಇದೆ, ಎಕ್ಸಿಬಿಷನ್ ನಡೀತಾ ಇದೆ. ಆರ್ಟ್ ಎಕ್ಸಿಬಿಷನ್ ನೀವಿಲ್ಲಿ ನೋಡ್ತಿರ್ಬೋದು. ಸಾಕಷ್ಟು ಡಿಸ್ಟ್ರಿಕ್ಟಿಂದ ಯುವ ಐ ಥಿಂಕ್ ಯಂಗ್ ಜನ್ರೇಷನ್ ಸಾಕಷ್ಟು ಜನ ಬಂದು ಇಲ್ಲಿ ಆರ್ಟ್ ಎಕ್ಸಿಬಿಷನ್ನ ಮಾಡಿದ್ದಾರೆ. ಇಟ್ಸ್ ಅ ಗ್ರೂಪ್ ಈವೆಂಟ್. ದಯವಿಟ್ಟು ಎಲ್ಲರೂ ಬರಬೇಕು, ಆರ್ಟ್ ಎಕ್ಸಿಬಿಷನ್ನ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ಶ್ರೀನಗರ ಭೇಟಿ. ಕಲಾ ಕಲರವ ಆರ್ಟ್ 2023 ಅದರ ವತಿಯಿಂದ ಸುಮಾರು 8 ಜನ ಆರ್ಟಿಸ್ಟ್ಗಳು ಕಲೆ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಯೋಜನೆಗಳು ತುಂಬ ಮುಂದಾಗಿದೆ. ಗುಡ್ ಲಕ್ ಎಲ್ರಿಗೂ, ಒಳ್ಳೆಯದಾಗಲಿ. ಹೀಗೆ ಅವರ ಹೆಸರು ಮತ್ತು ಅವರ ಬೆಳೆಯುವಿಕೆ ಎರಡು ಎಲ್ರಿಗೂ ತಲುಪಿ ವಿಶ್ವದಾದ್ಯಂತ ಅವರ ಕೆಲಸ ಕಾಣಿಸ್ತದೆ. ಥ್ಯಾಂಕ್ ಯು. ಕಲಾ ಕಲರವ 2023 ಇದು ಒಂದು ಎಕ್ಸಿಬಿಷನ್ ಆಫ್ ಪೇಂಟಿಂಗ್ ಮತ್ತು ಸ್ಕಲ್ಪ್ಚರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು. ಒಬ್ಬೊಬ್ಬರ ಹೆಸರು ಹೇಳಿದ್ರೆ ತುಂಬ ಉದ್ದಾಗುತ್ತೆ. ನೀವು ಬಂದು ನೋಡಿ. ಎಲ್ಲಿ ಅಂತಂದರೆ ಯುವಪಥ ಜಯನಗರ, ಬೆಂಗಳೂರು ಆರ್ಟ್ ಗ್ಯಾಲರಿ ಯುವಪಥ ಜಯನಗರದಲ್ಲಿದೆ. ಬಂದು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಉತ್ಸಾಹದಿಂದ ಮಾಡಿದ್ದಾರೆ. ಇವರ ಈ ಒಂದು ಕೆಲಸಕ್ಕೆ ನಾನು ಶುಭ ಕೋರ್ತೀನಿ. ಹಾಗೆಯೇ ಇವರು ಮುಂದಿನ ಇದರಲ್ಲೂ ಕೂಡ ಇನ್ನೂ ಅಷ್ಟು ಹೆಸರು ಮಾಡಲಿ. ಆಲ್ ದಿ ಬೆಸ್ಟ್ ಕಲಾ ಕಲರವ. ನಮಸ್ಕಾರ. ಕುಂಚಕಲೆ ಮತ್ತು ಶಿಲ್ಪಕಲೆ ಇದು ಬಹಳ ಒಂದು ಎಲ್ಲ ಕಲೆಗಳಿಗಿಂತ ಬಹಳ ದೊಡ್ಡ ಕಲೆ ಇದು. ಅದ್ರ ಬಗ್ಗೆ ಎಷ್ಟು ಹೇಳಬೇಕು ಅಂದರೆ ಆ ಮಾತುಗಳೇ ಸಾಲದು, ಪದಗಳು ಸಾಲದು. ನೀವು ಶಿಲ್ಪಕಲೆ ಅಂದಮೇಲೆ ನೀವು ಬೇಲೂರು, ಹಳೇಬೇಡು ಅದೆಲ್ಲ ನೋಡಬಹುದು. ಇನ್ನು ಅಜಂತ, ಎಲ್ಲೋರ, ನಮ್ಮ ಇಡೀ ಒಂದು ಭಾರತದಲ್ಲಿ ಶಿಲ್ಪಕಲೆಗೆ ಏನು ಕೊರತೆ ಇಲ್ಲ, ಕೊರತೆನೇ ಇಲ್ಲ. ಮತ್ತು ಹಾಗೆ ಇನ್ನು ಕುಂಚಕಲೆ, ಕುಂಚಕಲೆ ಬಂದಾಗ ನಮಗೆ ನೆನಪಾಗೋದು ಮೂಲ ರವಿವರ್ಮ ಅವರು. ರವಿವರ್ಮ ಅವರು ಕುಂಚಕಲೆ, ಅವರು ಅವರಿಲ್ದಿರ ಸಹಿತ ಅವರು ದೊಡ್ಡ ಮಹಾರಾಜರು, ಕೇರಳದ ಮಹಾರಾಜರು ಅಂತ ಕೇಳ್ಪಟ್ಟಿದ್ದೀವಿ ನಾವು. ಅವರು ಕುಂಚಕಲೆ ಭಾಳ ದೊಡ್ಡದು. ಈಗ ಅನೇಕ ಒಂದು ಹಳೆಯ ಒಂದು ಒಂದು ಯಾವುದೇ ಒಂದು ಪೌರಾಣಿಕವಾದ ಕಥೆಗಳಿಗೆ ಒಂದು ದ್ರೌಪದಿ ಆಗ್ಬೋದು, ಭೀಮ ಆಗ್ಬೋದು, ಅದಕ್ಕೆಲ್ಲ ಒಳ್ಳೊಳ್ಳೆ ಕುಂಚಕಲೆಯಲ್ಲಿ ಭಾಳ ಚೆನ್ನಾಗಿ ಬರ್ತಿದ್ದಾರೆ. ಅಂದರೆ ಆ ಕುಂಚಕಲೆ ಇದೆಯಲ್ಲ, ಒಂದು ವ್ಯಕ್ತಿ, ಒಂದು ಭೀಮ ಅಂದರೆ ಈ ಅವನ ಆಕಾರನ ಯಾವತ್ತಷ್ಟೇ ಒಂದು ವ್ಯಕ್ತಿನ ನಾವು ಹೇಳೋದಕ್ಕಿಂತ ಆ ವ್ಯಕ್ತಿನ ತೋರಿಸೋದು ಇದೆಯಲ್ಲ, ಅದು ಕುಂಚಕಲೆ. ಭೀಮ ಅನ್ನೋದು ಹೀಗಿದ್ದ, ದೃಢಕಾಯವಾಗಿದ್ದ. ದುರ್ಯೋಧನ ಅನ್ನೋದು ಅವನು ಛಲ, ಅಹಂಕಾರ ಅನ್ನೋದಿತ್ತು. ಇನ್ನು ದ್ರೌಪದಿ ಹೆಣ್ಣು, ಇವತ್ತು ಹೆಣ್ಣನ್ನು ನಾವು ಒಂದು ಸ್ತ್ರೀ ದೇವರು ಎಲ್ಲ ಥರದಲ್ಲೂ ನಾವು ಪೂಜೆ ಮಾಡ್ತೀವಿ. ಹೆಣ್ಣನ್ನು ಸೌಂದರ್ಯವಾಗಿಯೂ ನಾವು ಕುಂಚಕಲೆಯಲ್ಲಿ ತೋರಿಸಬಹುದು. ಅದೇ ಒಂದು ನೋಡಿದ ತಕ್ಷಣ ಒಂದು ದೇವತೆ ರೂಪವಾಗಿ ಕಾಣಿಸ್ಬಹುದು, ಒಂದು ತಾಯಿ ರೂಪವಾಗಿ ಕಾಣಿಸ್ಬೋದು, ನಾನಾ ಅದಕ್ಕೆಲ್ಲ ಆ ಕುಂಚಕಲೆ ಬಹಳ ಮಹತ್ತರವಾದ್ದು. ಇದೆಲ್ಲ ಮೊದಲೇ ಆಗಲೇ ರವಿವರ್ಮ ಅವರು ಅವರೆಲ್ಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮೊನ್ನೆ ಬಿ ಕೆ ಎಸ್ ವರ್ಮ ಅಂತ ಒಬ್ಬರಿದ್ದರು, ಅವರು ಬಹಳ ಒಳ್ಳೆ ಚೆನ್ನ ಕುಂಚಕಲಾವಿದರು. ಪಾಪ ತೀರ್ಕೊಂಡು ಹೋಗ್ಬಿಟ್ರು. ನಮಗೂ ಸ್ನೇಹಿತರವರು, ಮತ್ತು ನಮಗೂ ಸ್ವಲ್ಪ ಕುಂಚಕಲೆ. ಯಾಕೆ ಅಂದರೆ ಕುಂಚಕಲೆ ಅಂದರೆ ನಾನು ಅಷ್ಟು ದೊಡ್ಡ ಕಲಾವಿದರಲ್ಲ. ನಮ್ಮ ರಂಗಭೂಮಿಯಲ್ಲಿ ವರ್ಗೀಸ್ ಪೇಂಟ್ರ್ ಅಂತಿದ್ರು, ಅವ್ರು ವರ್ಗೀಸ್ ಪೇಂಟ್ರ್ ಆದರೂ ಸಹಿತ ಅವರು ನಿಜವಾಗಲವರು ಕುಂಚಕಲೆಯಲ್ಲಿ ಭಾಳ ಎತ್ತಿದ ಕೈ. ಅವ್ರ ಹತ್ರ ನಾನು ಸ್ವಲ್ಪ ಕಲ್ತಿದ್ದೆ. ನಾನು ನಾಟಕದ ಒಂದು ದೃಶ್ಯ ಬರೆಯೋದಾಗಲಿ, ಮತ್ತು ಸೈನ್ ಬೋರ್ಡ್ಸ್, ಸೈನ್ ಬೋರ್ಡ್ಸ್ ಅಂಗಡಿ ಬೋರ್ಡ್ಗಳು. ನಾನು ಈ ಕುಂಚಕಲೆ ನಾನು ಯಾಕೆ ಭಾಳ ಪ್ರೀತಿಸ್ತೀನಿ ಅಂದರೆ, ಎಷ್ಟೋ ವರ್ಷ ಬೋರ್ಡ್ ಬರೆದು ನಾನು ಜೀವನ ಮಾಡಿದ್ದೀನಿ, ನಾನು ಅದರಲ್ಲಿ ಊಟ ಮಾಡಿದ್ದೀನಿ, ಅದನ್ನು ಮರೆಯೋಕ್ಕಾಗಲ್ಲ. ನನಗೆ ಕುಂಚಕಲೆ, ಸಂಗೀತ ಕಲೆ, ನಾಟ್ಯಕಲೆ ಮತ್ತು ನಟನಾ ಕಲೆ, ಯಾಕೆಂದರೆ ಇದರಲ್ಲೇ ನಾನು 73 ವರ್ಷ ಜೀವನದಲ್ಲಿ ಇದರಲ್ಲೇ ನಾನು ಓಡಾಡಿರೋದ್ರಿಂದ ನನಗೆ ಆ ಕಲೆಗಳೆಲ್ಲ ನಮಗೆ ಬಹಳ ಬಹಳ ಅಚ್ಚುಮೆಚ್ಚು. ಇಲ್ಲಿ ಎಲ್ಲ ನೋಡಿದೆ, ಎಲ್ಲ ಒಂದು ಕಲೆಗಳನ್ನು ನೋಡಿದೆ, ಎಲ್ಲ ಶಿಲ್ಪ ಕುಂಚಕಲೆ ನೋಡಿದೆ, ಬಹಳ ಮಹತ್ತರವಾಗಿದೆ. ಇದು ಒಂದು ಎಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪುವ ಒಂದು ಮಟ್ಟದಲ್ಲಿ ಈ ಕುಂಚಕಲೆ ಇದೆ.
ಇದು ಈ ಕುಂಚ ಕಲೆವನ್ನು ಕಲೆ ಈ ಕುಂಚ ಕಲೆಯನ್ನು ಬಿಡಿಸಿದ ಆ ಕಲಾವಿದರೆಲ್ಲ ನಿಜವಾಗಲೂ ಗಂಧರ್ವರ ಪುತ್ರರು. ಅವರಿಗೆಲ್ಲ ಒಳ್ಳೆಯದಾಗಲಿ, ಭಗವಂತ ಅವರ ಒಂದು ಈ ಒಂದು ಕಲೆಯನ್ನು ಹಾಗೆ ಮುಂದುವರಿಸ್ಕೊಂಡೋಗಿ ಮುಂದಿನ ಪೀಳಿಗೆಗೆ ಕುಂಚ ಕಲೆಯನ್ನು, ಶಿಲ್ಪಕಲೆಯನ್ನು ಅನ್ನೋದನ್ನ ಮುಂದಿನ ಪೀಳಿಗೆಗೆ ತೋರಿಸ್ಲಿಂತ ನಾನು ಹಾರೈಸ್ತೀನಿ. ಜೈ ಕರ್ನಾಟಕ ಮಾತೆ.